ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನನ್ನ ಹೆಸರು ಅಮುದಾ ಅಂತ, ನಿಮಗೆ ಗೊತ್ತು. ನನ್ನ ಚಾನಲ್ ಎಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈಗ ಬಂದು ನಾನು ತೋರಿಸ್ತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಫ್ರೆಂಡ್ಸ್. ಅದೇನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದು ನಮ್ಮ ದೇಶದಲ್ಲಿ MRI ಆಗಿ ಮೆರಿತಾ ಇದೆ ಫ್ರೆಂಡ್ಸ್. ಅದಕ್ಕೆ ಯಾವ ಥರ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಯಾವುದು ಅಂತ ಇದು ಯಾರು ಹೇಳಿದ್ದಾರೆ ಅಂದರೆ, ಇದು ಓಲೆ ಚೌಡಿಗಳಲ್ಲಿ ಬರೆದಿದ್ದಾರಂತೆ ಫ್ರೆಂಡ್ಸ್. ಇದು ನನಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಮುಖಾಂತರ ನನಗೆ ಗೊತ್ತಾಯಿತು, ಆದ್ದರಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಬೆಲ್ಲ, ನೆಕ್ಸ್ಟು ಇದು ಬಂದು ಪೆಪ್ಪರ್ ಪೌಡರ್, ಶುಂಠಿ, ಅರಿಶಿಣದ ಪುಡಿ, ಕರಿಬೇವು ಸೊಪ್ಪು ಫ್ರೆಂಡ್ಸ್. ಇದು ಯಾವ ಥರ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಬಂದು ಆ ಕಾಲದಲ್ಲಿ, ಪುರಾತನ ಕಾಲದ ಓಲೆ ಚೌಡಿಗಳಲ್ಲಿ ಬರೆದಿದ್ದಾರಂತೆ ಫ್ರೆಂಡ್ಸ್. ಇದು ನನಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರು, ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಪಾಸಿಟಿವ್ ಇರೋವ್ರಿಗೂ, ಕೊರೋನಾ ಪಾಸಿಟಿವ್ ಇರೋವ್ರಿಗೂ ಇದನ್ನು ಬಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಒಂದೊಂದು ಗ್ಲಾಸು ಇದನ್ನ ಮಾಡಿ ಇದ್ರ ನೀರು ಕೊಡೋದ್ರಿಂದ ಆ ಪಾಸಿಟಿವ್ ಅನ್ನೋದು ಹೋಗಿ ನೆಗೆಟಿವ್ ಬರುತ್ತಂತೆ ಫ್ರೆಂಡ್ಸ್. ಆದ್ದರಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀವು ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಈಗ ಯಾವ ಥರ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸ್ಟೌವ್ ಅಣಿಸಿದ್ದೀನಿ. ಈಗ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಒಂದು ಗ್ಲಾಸ್ ಇದೆ, ಈ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಅಷ್ಟು ನಾನು ನೀರು ಹಾಕಿದ್ದೀನಿ. ಈಗ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು, ಈಗ ನನಗೆ ಡಾಕ್ಟರ್ ಹೇಳಿರೋದ್ರಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರು ಬಂದು ಆಯುರ್ವೇದಿಕ್ ಡಾಕ್ಟರ್, ಅವ್ರು ಹೇಳಿದ್ರು ನೋಡಿ ಫ್ರೆಂಡ್ಸ್. ಎಲ್ಲ ಹಾಕ್ತಾ ಇದ್ದೀನಿ ನಾನು. ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟೆ, ಈಗ ಬಂದು ಶುಂಠಿ ಹಾಕ್ತಾ ಇದ್ದೀನಿ, ನೆಕ್ಸ್ಟ್ ಬಂದು ಬೆಲ್ಲ ಬಂದು ಜಜ್ಜಿ ಇಟ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ, ನೆಕ್ಸ್ಟ್ ಬಂದು ಇದು ಪೆಪ್ಪರ್ ಪೌಡರ್ ಅದು ಹಾಕ್ತಾ ಇದ್ದೀನಿ. ಮಾಡಿ ನೋಡಿ ಫ್ರೆಂಡ್ಸ್, ಯಾಕೆಂದ್ರೆ ಇದು ಮಕ್ಕಳು ಕೂಡ ಕೊಡ್ಬೋದಂತೆ. ನೆಕ್ಸ್ಟ್ ಬಂದು ಇದು ಅರಿಶಿನ ಪುಡಿ ಇದು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ಹಾಕ್ಬಿಟ್ಟೆ. ಈಗ ಹಾಕ್ಬಿಟ್ಟು ಇದನ್ನು ಬಂದು ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಯಲು ಬಿಡೋಣ. 5 to 10 minutes ಆದರೂ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕುದೀಲಿ. ಈಗೆಲ್ಲ ಹಾಕಿದ್ದೀನಿ ಈಗ ನಾನು, ಚೆನ್ನಾಗಿ ಕುದೀಲಿ. ಕುದಿದ ತಕ್ಷಣ ನಾವೇನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಬಂದು ತುಂಬ ಎಫೆಕ್ಟಿವ್ ಆದ ಡ್ರಿಂಕು. ಮಾಡಿ ನೋಡಿ ಮನೆಯಲ್ಲಿ, ಎಲ್ಲ ಟ್ರೈ ಮಾಡಿ. ಮಕ್ಕಳಿಗೆ ಫಸ್ಟ್ ಮಕ್ಕಳಿಗೆಲ್ಲ ಕೊಡಿ ಫ್ರೆಂಡ್ಸ್. ಆದರೆ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ದೊಡ್ಡವ್ರಿಗೆ ಫ್ರೆಂಡ್ಸ್ ಈಗ 50 ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. 50 50 ಏಜ್ ಆಗೋರಿಗೆ ತುಂಬಾ ಕೊರೋನಾ ಬಂದು ಜಾಸ್ತಿ ಬಾಧಿಸ್ತಾ ಇದೆ ಫ್ರೆಂಡ್ಸ್. ಈಗೆಲ್ಲ ಎಲ್ಲಿ ನೋಡಿದ್ರೆ ಅದು ಬಂದ್ಬಿಟ್ಟಿದೆ. ಈಗ COVID-19 ಟಾರ್ಚರ್ ತಡೆಯೋಕ್ಕಾಗ್ತಾರ ನಮಗೆ? ಇದು ಬಂದು ನನಗೆ ಆಯುರ್ವೇದಿಕ್ ಡಾಕ್ಟರ್ ಹೇಳಿರ್ತಕ್ಕಂಥದ್ದು. ಅದರಿಂದಲೇ ನಾನು ಮೇಯ್ನಾಗಿ ಮುಖ್ಯವಾಗಿ ಇವತ್ತು ನಾನು ವೀಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇದನ್ನೆಲ್ಲರೂ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇದನ್ನೆಲ್ಲರಿಗೂ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋನೂ ನೋಡಿ ಫ್ರೆಂಡ್ಸ್. ಇದು ತುಂಬ ಉಪಯೋಗಕಾರಿ ಆದಂತಹ ಡ್ರಿಂಕ್ಸು, ನೀವು ಮಾಡಿ ಫ್ರೆಂಡ್ಸ್. ಇದು ಸತ್ಯ. ಇದು ಬಂದು ನಂಗೆ ಆಯುರ್ವೇದ ಡಾಕ್ಟರ್ ಬಂದು ಕಂಪಲ್ಸರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೊರೋನಾ ಪಾಸಿಟಿವ್ ಇರೋರು ಕೂಡ ಇದು ಕೊಡ್ಬೋದಂತೆ ಫ್ರೆಂಡ್ಸ್. ಆಗ ಬಂದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಬಂದು ಹೆಚ್ಚಾಗಿ ಏನಾಗುತ್ತೆ, ಅದರ ಕೆಟ್ಟ ವೈರಸ್ಗಳು ಆಟೋಮೆಟಿಕ್ ಆಗಿ ಅದು ಸಾಯೋದಕ್ಕೆ ಇದು ತುಂಬ ಉಪಯೋಗಕಾರಿಯಾಗಿದೆ ಫ್ರೆಂಡ್ಸ್. ಮಾಡಿ ನೋಡಿ. ಹಾಂ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದೀತಾ ಇದೆ. ನಾನು ಒಂದು 10 minutes ಅಷ್ಟು ಕುದಿಸಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕುದೀತಾ ಇದೆ. ಈಗ ಬೇಕಾದ್ರೆ ನೀವು 15 minutes ಕೂಡ ಸಿಮ್ ಕಮ್ಮಿ ಇಟ್ಕೊಂಡು ಕೂಡ ನೀವು ಕುದಿಸ್ಬೋದು, ಆದರೆ 10 minutes ಸಾಕು ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ. ಈಗ ನೋಡಿ, ನಾನು ಇಳಿಸ್ಬಿಡ್ತೀನಿ. ಇಳಿಸಿ ಆದಮೇಲೆ ಇದು ನಾನೀಗ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಳ್ತಾ ಇದ್ದೀನಿ. ಶುಂಠಿಯಲ್ಲಿ ಬಂದು ಜಾಸ್ತಿ ಇಮ್ಯುನಿಟಿ ಪವರ್ ಇರುತ್ತೆ ಫ್ರೆಂಡ್ಸ್. ಶುಂಠಿ, ಪೆಪ್ಪರು, ಕರ್ಬೇವಿನ ಸೊಪ್ಪು, ಅರಿಶಿನದ ಪುಡಿ. ಅರಿಶಿನದ ಪುಡಿ ಬಂದು ಆಂಟಿಬಯೋಟಿಕ್ ಫ್ರೆಂಡ್ಸ್. ಇದು ಕರ್ಬೇವಿನ ಸೊಪ್ಪಲ್ಲಿ ಬಂದು ಆ ವೈರಸ್ಸನ್ನು ಸಾಯಿಸ್ತಕ್ಕಂಥ ಗುಣ ಇದೆ ಅಂತ ಫ್ರೆಂಡ್ಸ್. ನೋಡಿ, ನಮಗೆ ಗೊತ್ತೇ ಇಲ್ಲ. ಬೆಲ್ಲ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬೆಲ್ಲ ಕೋಲ್ಡ್ಗೆ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ,
ಆಮೇಲೆ ಇದು ಬಂದು ಇಮ್ಯುನಿಟಿ ಪವರ್ ಬಂದು ತುಂಬಾ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನನ್ನ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಏನು ಅಂದ್ರೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಇದು ಮಕ್ಕಳಿಗೆ ಬೆಳಗ್ಗೆ ಇಷ್ಟು ದೊಡ್ಡ ಲೋಟದಲ್ಲಿ ಮಕ್ಕಳ ಕೈಯಲ್ಲಿ ಕುಡಿಯಕ್ಕಾಗಿಲ್ಲ ಅಂದ್ರೇನು, ಸ್ವಲ್ಪ ಚಿಕ್ಕ ಲೋಟದಲ್ಲಿ ಮಕ್ಕಳಿಗೆ ನೀವು ಕೊಡಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೊಡಿ. ನಿಮ್ಮ ಮನೇಲಿ ಯಾರಾದ್ರೂ ಏಜ್ ಆಗಿದ್ರೆ ಅಂತವ್ರು ಕೂಡ ನೀವು ಕೊಡಿ ಫ್ರೆಂಡ್ಸ್. ಇದು ತುಂಬಾ ಒಳ್ಳೆ ಡ್ರಿಂಕ್ ಇದು, ನೀವು ಕುಡೀರಿ. ಮಧ್ಯಮ ವಯಸ್ಸಲ್ಲಿ ಇರುವವರು ಕುಡೀರಿ. ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಇದು ಕುಡಿಯಿರಿ. ಎಮ್ ಆರ್ ಇ ಆದಂತಹ COVID-19 ಅಂತಕ್ಕಂಥದ್ದು, ನಂಗೆ ತುಂಬ ಕೋಪ ಬರ್ತಾ ಇದೆ ಫ್ರೆಂಡ್ಸ್ ಅದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು. ಈಗ ಎಮ್ ಆರ್ ಇ ಆದಂತಹ ಕೊರೋನಾ ವೈರಸ್ ನಾವೆಲ್ಲರೂ ಸೇರಿಸಿ ಓಡಿಸೋಣ ಫ್ರೆಂಡ್ಸ್. ನನ್ನ ಚಾನಲ್ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್. ದಯವಿಟ್ಟು ಎಲ್ಲ ಮಾಡಿ. ಥ್ಯಾಂಕ್ ಯು.